ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 73. ದೇವರು ತನ್ನ ಸ್ವಂತವಾದ ಸೂಕ್ತ ಸಮಯದಲ್ಲಿ ತನ್ನ ಕೃಪೆಯ ಶ್ರೀಮಂತಿಕೆಯನ್ನು ತೋರಿಸುವಾಗ ಯಹೂದ್ಯರು, ಸೊದೋಮ್ಯರು, ಸಾಮರ್ಯರು ಮತ್ತು ಮಾನವ ಜಾತಿಯವರೆಲ್ಲರೂ ನಾಚಿಕೆ ಪಟ್ಟುಕೊಳ್ಳುವರು ಮತ್ತು ದಿಗ್ಭ್ರಮೆಗೊಳ್ಳುವರು ಎಂಬುದಕ್ಕೆ ನಾವು ಆಶ್ಚರ್ಯ ಪಡಬೇಕಿಲ್ಲ. ದೇವರು ತನ್ನ ಕೃಪಾತೀಶವನ್ನು ತೋರ್ಪಡಿಸುವನು. ಹೌದು, ಈಗ ದೇವರ ಮಕ್ಕಳಾಗಿರುವ ಅನೇಕರು ದೇವರು ಲೋಕದ ಮೇಲೆ ಹೇಗೆ ಎಷ್ಟೋ ಪ್ರೀತಿಯನ್ನಿಟ್ಟನು ಮತ್ತು ದೇವರ ಆಲೋಚನೆಗಳು, ಯೋಜನೆಗಳು ತಮ್ಮ ಸ್ವಂತವುಗಳಿಗಿಂತ ಎಷ್ಟೋ ಮೇಲ್ಪಟ್ಟದ್ದಾಗಿದೆ ಎಂದು ನೋಡುವಾಗ ದಿಗ್ಭ್ರಮೆಗೊಳ್ಳುವರು ಮತ್ತು ಆಶ್ಚರ್ಯಪಡುವರು. ಕ್ರೈಸ್ತ ಜನರು ಸಾಮಾನ್ಯವಾಗಿ ದೇವರ ಆಶೀರ್ವಾದಗಳೆಲ್ಲವೂ ಆಯ್ಕೆಗೊಂಡ ಸಭೆಗೆ ಮಾತ್ರವೇ ಎಂದು ನಂಬುತ್ತಾರೆ. ಆದರೆ ನಾವೀಗ ದೇವರ ಯೋಜನೆಗಳು ನಾವು ಊಹಿಸಿದಕ್ಕಿಂತಲೂ ವಿಶಾಲವಾಗಿದೆ ಎಂದು ನೋಡಲು ಪ್ರಾರಂಭಿಸುತ್ತೇವೆ. ಆತನು ತನ್ನ ಸಭೆಗೆ ಮಿಗಿಲಾದ ಮಹಾ ಹಾಗೂ ಅಮೂಲ್ಯವಾದ ವಾಗ್ದಾನಗಳನ್ನು ನೀಡಿರುವನಾದರೂ ಆತನು ತಾನು ವಿಮೋಚಿಸುವಂತೆ ಬಹಳವಾಗಿ ಪ್ರೀತಿಸಿದ ಈ ಲೋಕಕ್ಕೆ ಔದಾರ್ಯಪೂರಿತವಾದ ಸುಂದರ ಮುನ್ನೇರ್ಪಾಡುಗಳನ್ನು ಮಾಡಿದ್ದಾನೆ. ಯಹೂದ್ಯರು ಸಹ ದೇವರ ಎಲ್ಲ ವಾಗ್ದಾನಗಳು ಮತ್ತು ಆಶೀರ್ವಾದಗಳು ತಮಗೆ ಮಾತ್ರವೇ ಎಂದು ಊಹಿಸುವ ಅದೇ ರೀತಿಯ ತಪ್ಪನ್ನು ಮಾಡಿದರು. ಆದರೆ ತಕ್ಕ ಸಮಯವು ಬಂದಾಗ ಅನ್ಯ ಜನರಿಗೂ ಕೃಪೆ ದೊರೆತಾಗ ಇಸ್ರೇಲರಲ್ಲಿ ಶೇಷ ಭಾಗದವರ ಹೃದಯಗಳು ದೇವರ ಕೃಪೆಯ ಈ ವಿಶಾಲವಾದ ನಿದರ್ಶನಗಳನ್ನು ಕಂಡು ಉಲ್ಲಾಸಿಸಿದವು ಮತ್ತು ಆ ಕೃಪೆಯಲ್ಲಿ ಭಾಗಿಗಳಾದರು. ಆದರೆ ಉಳಿದವರು ಪೂರ್ವಗ್ರಹ ಮತ್ತು ಮಾನವ ಸಂಪ್ರದಾಯಗಳಿಂದ ಕುರುಡಾಗಿದ್ದರು. ಈಗ ಸಹಸ್ರಮಾನ ಯುಗದ ಉದಯೋನ್ಮುಖ ಬೆಳಕನ್ನು ಸಮಸ್ತ ಲೋಕದವರಿಗೆ ಅದರ ಕೃಪಾಪೂರ್ಣ ಅನುಕೂಲತೆಗಳನ್ನು ನೋಡುವಾಗ ಸಭೆಯವರು ಲಕ್ಷ್ಯವಿಡಲಿ. ಇಲ್ಲವಾದರೆ ಅವರುಗಳು ಹೆಚ್ಚುತ್ತಿರುವ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಕಾಣಿಸಿಕೊಂಡು ಅದರ ಮಹಿಮೆ ಮತ್ತು ಆಶೀರ್ವಾದಗಳಿಗೆ ಕುರುಡರಾದಂತೆ ಎಚ್ಚರಿಕೆಯಾಗಿರಲಿ. ಈಗ ಕೆಲವರು ಆಯ್ಕೆಗೊಂಡ ನಂತರದಲ್ಲಿ ಅವರುಗಳು ಅನೇಕರನ್ನು ಆಶೀರ್ವದಿಸುವ ದೇವರ ಮಹೋನ್ನತವಾದ ಯೋಜನೆಯ ಈ ಸತ್ಯವನ್ನು ವಿರೂಪಗೊಳಿಸುವ ಎರಡು ವಿರುದ್ಧವಾದ ದೃಷ್ಟಿಕೋನವುಳ್ಳ ಕ್ವಾಲಿನ್ಸಿಮ್ ಮತ್ತು ಆರ್ಮಿನಿಯಸಿಮ್ನಿಂದ ಎಷ್ಟೋ ವಿಭಿನ್ನವಾಗಿದೆ. ಮೊದಲನೆಯದು ಉಚಿತಾರ್ಥವಾದ ಕೃಪೆಯ ಸತ್ಯವೇದದ ಸಿದ್ಧಾಂತವನ್ನು ನಿರಾಕರಿಸುತ್ತದೆ ಮತ್ತು ಮಹೋನ್ನತವಾದ ಎರಡನೆಯ ಆಯ್ಕೆಯ ಸಿದ್ಧಾಂತವನ್ನು ನಿರಾಕರಿಸುತ್ತದೆ ಮತ್ತು ಎರಡನೆಯದು ಆಯ್ಕೆಯ ಸಿದ್ಧಾಂತವನ್ನು ನಿರಾಕರಿಸುತ್ತದೆ ಹಾಗೂ ದೇವರ ಉಚಿತಾರ್ಥವಾದ ಕೃಪೆಯ ಪೂರ್ಣವಾದ ಆಶೀರ್ವಾದಗಳನ್ನು ಗ್ರಹಿಸಲು ಸೋತು ಹೋಗುತ್ತದೆ. ಕ್ವಾಲಿಸ್ಲಿಯಂ ಹೇಳುವುದೇನೆಂದರೆ ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಆತನಿಗೆ ಅಂತ್ಯವು ಆದಿಯಿಂದಲೇ ತಿಳಿದಿದೆ. ಆತನ ಉದ್ದೇಶಗಳೆಲ್ಲವೂ ನೆರವೇರುವಾಗ ಆತನು ಕೆಲವರನ್ನು, ಅಂದರೆ ಸಭೆಯನ್ನು ಹೊರತುಪಡಿಸಿ ಎಂದೂ ಅನೇಕರನ್ನು ರಕ್ಷಿಸಲು ಉದ್ದೇಶಿಸಲಿಲ್ಲ. ಅವರನ್ನು ಆತನು ಆಯ್ಕೆ ಮಾಡಿಕೊಂಡು ನಿತ್ಯ ರಕ್ಷಣೆಗಾಗಿ ಪೂರ್ವ ನಿರ್ಧಾರ ಮಾಡಿದ್ದಾನೆ. ಉಳಿದವರೆಲ್ಲರೂ ಅದೇ ರೀತಿಯಲ್ಲಿ ಪೂರ್ವ ನಿರ್ಧರಿತರಾಗಿ ನಿತ್ಯ ಯಾತನಿಗೆ ಹೋಗಲು ಆಯ್ಕೆಗೊಂಡಿದ್ದಾರೆ. ಯಾಕೆಂದರೆ ಆದಿಯಿಂದಲೇ ಈ ಕಾರ್ಯಗಳು ಕರ್ತನಿಗೆ ತಿಳಿದಿದೆ ಎಂಬುದಾಗಿ ಹೇಳುತ್ತಾರೆ. ಈ ದೃಷ್ಟಿಕೋನವು ಅದರದೇ ಆದ ಉತ್ತಮ ಲಕ್ಷಣಗಳನ್ನು ಹೊಂದಿದೆ. ಅದು ಕರ್ತನು ಸರ್ವಜ್ಞಾನಿ ಎಂಬುದನ್ನು ಗುರುತಿಸುತ್ತದೆ. ಇದು ನಮ್ಮ ಮಹಾಶ್ರೇಷ್ಠ ದೇವರ ಬಗ್ಗೆ ನಮಗಿರುವ ಆದರ್ಶ ಮಾದರಿಯಾಗಿದೆ. ಎರಡು ಅಗತ್ಯ ಗುಣಗಳಾದ ಪ್ರೀತಿ ಮತ್ತು ನ್ಯಾಯದ ಕೊರತೆ ಇಲ್ಲದೆ ಹೋಗಿದ್ದರೆ ಈ ಎರಡು ಗುಣಗಳು 142 ಶತಕೋಟಿ ಜೀವಿಗಳು ಜನಿಸುವ ಮೊದಲೇ ಶಾಶ್ವತ ಚಿತ್ರಹಿಂಸೆಗೊಳಗಾಗಿ ಜಗತ್ತಿಗೆ ತರುವ ನಿದರ್ಶನ ಉದಾಹರಣೆಯನ್ನು ತೋರುತ್ತಿರಲಿಲ್ಲ ಮತ್ತು ದೇವರು ಪ್ರೀತಿಮಯನು ಎಂಬ ದೃಢವಾದ ಹೇಳಿಕೆಗಳಿಗೆ ಉಪಹಾಸ್ಯವಾಗುತ್ತಿತ್ತು ಮತ್ತು ದೇವರು ಪ್ರೀತಿ ಸ್ವರೂಪಿ ಆಗಿರುವುದರಿಂದ, ನ್ಯಾಯವು ಆತನ ಸಿಂಹಾಸನದ ಪುನಾದಿಯಾಗಿರುವುದರಿಂದ ಅಂಥವುಗಳು ಆತನ ಗುಣಲಕ್ಷಣಗಳಾಗಿರಲಾರವು. ದೇವರೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನು.